coming for the throne. ಗುಡ್ ಮಾರ್ನಿಂಗ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಹೆಂಗದಿರಪ್ಪ, ಆರಾಮದಿರಲ್ಲ ಆರಾಮದಿರ ಅಂತ ಅನ್ಕೊತೀನಿ. ಇದು ಡೇ 3 ಇನ್ ನಮ್ಮ ಹುಬ್ಬಳ್ಳಿ. ಇನ್ನು ಇವತ್ತು ನಾವು ಒಂದು ಜಾಗಕ್ಕೆ ಹೊಂಟೀವಿ, ನುಗ್ಗಿಕೇರಿ ಅಂತಂದು. ಅಲ್ಲಿ ಹನುಮಾನ್ ದೇವ್ರ ಗುಡಿ ಐತಂತ ನಮ್ಮ ದೋಸ್ತ ಹೇಳಿದ. ಅಲ್ಲಿಗೆ ಹೋಗಿ ಬರೋಮ, ಅಲ್ಲಿನು ಮುಗಿಸೋ ಇದು ವ್ಲಾಗ್ ಮಾಡಾಕತ್ತಿ ಅಂತಂತಂದ. ಸೊ ಹೋಗ್ತೀವಿ ಅಲ್ಲಿಗೆ. ವಸಂತಣ್ಣ ಮತ್ತು ವಸಂತ ಪ್ಲಸ್ ಮತ್ತು ಪ್ರಫುಲ್ಲಣ್ಣ ಬರಹತ್ತಾರ, ನೋಡ್ತೀವಿ. ನಾವಿನ್ನೂ ರೆಡಿಯಾಗಿಲ್ಲ, ಈಗ ದಿನ ಈಗ ಸೀದಾ ವ್ಲಾಗ್ ಮಾಡೋಕ್ಕೆ ಚಾಲು ಮಾಡಿಬಿಟ್ಟಿನಿ. ರೆಡಿಯಾಗಿ ಮತ್ತು ನಿಮಗೆ ಸಿಗ್ತೀವಿ ಅಂತ ವಸಂತ ಮತ್ತು ಅವರಿಗೆಲ್ಲ ಕಾಲ್ ಮಾಡಿ ಎಬ್ಬಿಸ್ಬೇಕಲ್ಲ. ಸೊ ಇದೆಲ್ಲ ಮಾಡಿ ನಿಮ್ಗೆ ಸಿಗ್ತೀನಿ ಅಲ್ಲಿ. ತನ್ನ ನೀವು ಸ್ವಲ್ಪ ಸಿನಿಮೆಟಿಕ್ ನೋಡ್ಕೊಂಬಿಡ್ರಿ. First things first, I'ma say all the words inside my head. I'm fired up and tired of the way that things have been. Oh, ooh, the way that things have been. Oh, ooh. ಸೊ ನಾನಂತೂ ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿನಿ. ಇವಾಗ ವಸಂತ ಕಾಲ್ ಮಾಡಬೇಕು, ಆಮೇಲೆ ಕಿರಣ್ ಅಂತ ರೆಡಿ ಆಗಕ್ಕೆ ಹೋಗ್ಯಾನ, ಅವ್ನು ರೆಡಿಯಾಗಿ ಬರ್ತಾನೆ. ಸೊ ನೋಡ್ಬೇಕಿನ್ನು ಏನೇನಾಗುತ್ತೆ ಏನೇನಿಲ್ಲ ಅಂತೇಳಿ. ಇವಾಗ ಶಾರ್ಟ್ ಏನಾಗೈತಪ್ಪ ಅಂದರೆ ಪ್ರಫುಲ್ಲ ಅಣ್ಣ ಅಂದ ಫೋನ್ ಸ್ವಿಚ್ ಆಫ್ ಐತಿ. ನೋಡ್ಬೇಕಿನ ಅಣ್ಣ ಆಫೀಸ್ ಎದ್ದ ಫೋನ್ ಹಚ್ತಿರ್ಬೋದು. ನಾನು ವಸಂತ ಕಿರಣ್ ರೆಡಿಯಾಗಿ ನಿಂತೀವಿ. ಕಿರಣ ಗಾಡಿ ತೊಳಗತ್ತಿದೆ, ಎಲ್ಲಿ ಹೋದ ಒಮ್ಮೆ ಗಾಡಿ ತೊಳಗತ್ತಾನೆ. ವಸಂತ ಅಂತ ರೆಡಿಯಾಗ್ಯಾನ, ನಾನು ರೆಡಿಯಾಗೀನಿ. ಹಿಂಗೆ ನೋಡ್ಬೇಕು ಪ್ರಫುಲ್ಲ ಅಣ್ಣನ ಸಲಕ್ಕೆ ವೇಟಿಂಗ್. ಈಗ ಅಣ್ಣ ಕಾಲ್ ಹಚ್ಚಿದ ಅಂದರೆ ಹಾರಿಬಿಡೋದು ಅಲ್ಲಿಗೆ. ನೋಡ್ರಿ ಆ ಕಿರಣ ಆ ಗಾಡಿ ತೊಳೆದ್ಬಿಟ್ಟು ಅವ್ರ ತಮ್ಮ ಕಡೆ ಅದು ಗಾಡಿ ತೊಳೆಸ ಆತ ನೋಡ್ರಿ. ಹೀಗೆ ಸ್ಕ್ರ್ಯಾಚ್ ಆಗತ್ತೆ. ಹೌದು ಹೌದು. ಅಲೋ ಕಿರಣ, ಕಿರಣ ನಿಮ್ಮ ತಮ್ಮ ಕಡೆ ಗಾಡಿ ತೊಳಸ್ತೀಯ ಅಲೋ. ಶಬಾಷ್, 10 ರೂಪಾಯಿ ತೊಗೊಳಣ ಅಂತ ಗಾಡಿ ತೊಳೆಯಕತ್ತ ಅವ್ರ ತಮ್ಮನು. ಚಾಲು ಅದಲ್ಲ ಮತ್ತು ಕಿರಣ್ ಹಂಗೆ ಅವನು. ಹೌದಣ್ಣ, ರೇಟ್ ಕಮ್ಮಿ ಆಗೈತೆ. ಎಷ್ಟೊತ್ತನ ಕಿರಣಿಂದು ಒಂದು ವಿಡಿಯೋ ಮಾಡಿದೆ, ಫುಲ್ ಮಸ್ತ್ ಬಂದ್ಬಿಟ್ಟೈತಿ. ನೀವು ಸಿನಿಮ್ಯಾಟಿಕ್ ನೋಡಿರ್ಬೋದು. ಹಾಂ, ನೀವು ಸಿನಿಮ್ಯಾಟಿಕ್ ನೋಡಿರ್ತೀರಿ, ಬಟ್ ಇನ್ನೂ ಒಂದು ವಿಡಿಯೋ ಬೇಕಾಯ್ತು ಕಿರಣಿಂದು. ಅದನ್ನ ಈಗ ಯಾರ ಕಡೆ ಲಿಫ್ಟ್ ತೊಗೊಂಡು ಇವ್ನು ವಿಡಿಯೋ ಮಾಡ್ತೀನಿ, ಅದು ಬಿಡಂಗಿಲ್ಲ. ಅದು ಒಟ್ಟು ವಿಡಿಯೋ ಮಾಡ್ಬೇಕಾದ್ರೆ ಮಸ್ತ್ ಕಾಣತೈತಿ. ಗಾಡಿ ವಿಡಿಯೋ ಫುಲ್ ಆಗಿಬಿಡ್ತೈತೆ ಅದನ್ನು. ಹೇಳು ಬಾ ಯಾರಿಗಾರ. ಗಾಡಿ ವಾಯ್ಸ್ ಭಾಳ ಬರ್ತಿರ್ಬೇಕು ನಿಮಗೆ, ಲೈಕ್ ಅದು ಸೌಂಡ್. ಅಣ್ಣ ನಾ ಒಂದು ವಿಡಿಯೋ ತೊಗೋಬೇಕಾ ಸ್ವಲ್ಪ. ನಿಂಗೆ ಗಾಡಿ ಮೇಲೆ ಕೊಡ್ತೀನಿ, ಒಂದು ಇಲ್ಲೇ 100 ಮೀಟ್ರ್ ತನಕ ಬಿಟ್ಟುಬಿಡ ನನಗೆ, ಆಮೇಲೆ ವಾಪಸ್ ಇವ್ನು ಗಾಡಿ ಮೇಲೆ ಹೋಗ್ಬಿಡ್ತೀನಿ. ಅಣ್ಣ ಏ ಇಲ್ಲ ಅಣ್ಣ, ಹಿಂಗೆ ನಾರ್ಮಲಾಗಿ ಕುಂದಿರ್ತೀನಿ. ಅಣ್ಣ ಸಿಕ್ತಾನೆ, ನಿಮ್ಮ ವಿಡಿಯೋ ಪಕ್ಕ ಮಸ್ತ್ ಆಗತ್ತೆ. ಇವತ್ತು ಮಸ್ತ್ ಆಗ್ತದೆ, ನಾನು ಶಾರ್ಟ್ ತೊಗೊಂಡಿನಿ. ಇನ್ನೊಂದು ಗುಡಿ ಕೊಂಡ್ರೆ ಏನು ಲಿಫ್ಟ್ ಕೊಟ್ಟಿದ್ದೆ ಇಲ್ಲಿ ತಾನೆ, ನಮ್ದು ವಿಡಿಯೋ ಆತ. ಥ್ಯಾಂಕ್ಸ್ ಅಣ್ಣ, ಸಾಕಾಸ್ ಹೋಗ್ಬರ್ರಿ ನಡಿಯೋಣ. ಫ್ರೀ ಸಜೆಷನ್ ಎಲ್ಲರಿಗೆ ಒಂದು, ನಿಮ್ದು ಹೆಲ್ಮೆಟ್ ಏನಾರು ಇತ್ತು ಅಂತ ತಿಳ್ಕೊರಿ. ನಿಮ್ದು ಗಾಡಿ ಹಿಂದಿನ ಸೀಟ್ ತೆಗಿತಿತ್ತಂದ್ರೆ ಇದು ತೆಗೀರಿ, ತೆಗಿಯೋ ಅದು ಇದು ಹಾಕಿ ಅಲ್ಲಿ. ಅದು ಹಿಂಗೆ ಒಳಗೆ ಸಿಗಿಸ್ರಿ, ಲಾಕ್ ಹಾಕಿಬಿಡ್ರಿ, ಮುಗೀತು ಇಷ್ಟ, ಮತ್ತೇನಿಲ್ಲ. ನಾವು ಫೈನಲಿ ಇಲ್ಲಿ ಗುಡಿಗೆ ಬಂದಿವೆ. ಇಲ್ಲಿ ಇನ್ನೂ ಅವ್ರ ವಸಂತ ಪ್ಲಸ್ ಪ್ರಫುಲ್ಲಣ್ಣ ಇಬ್ಬರು ನಮಗೆ ಕೈ ಕೊಟ್ಬಿಟ್ರೆ. ಏ ಹಂಗಲ್ಲ ಶಾಣೆ, ಮತ್ತೆ ಹೆಂಗದು ಅದು ಒಂದೇ ಹಾಕಿದ್ರೆ ಇದು ಲಾಕ್ ಹಾಕ್ಬೇಡ, ಅದು ಒಂದೇ ಬಿಡು. ಇದ್ರಾಗ ಇದು ಹಿಂಗೆ ಮುಚ್ಚಿಬಿಡೋದು, ಇದು ಹಾಕಿ ಮುಚ್ಚಿಬಿಡೋದು. ಹಾಂ ಇಷ್ಟ, ಅದು ಲಾಕ್ ಈಗ ಹಾಕಿಬಿದ್ದೀರಿ ನಂಗೆ ಹಿಂಗೆ ಹಾಕೋಕೆ ಹೋಗ್ಬೇಡ್ರಿ. ಈಗ ಕಲೆ ಆಯ್ತೇವ ಸ್ವಲ್ಪ, ಏನು ಮಾಡೋದು ಈಗ ಕಲೆ ಆಗತ್ತೆ. ಹೆಂಗೈತೆ ಲಾಕ್ ಹಾಕೋದು ಅದು, ಅದಕ್ಕೆ ಅದಕ್ಕೆ ಸಿಕ್ಕೋತಿತ್ತು. ಶಬಾಷ್, ಅದು ಕೀತಿಗೆ ತಡಿ ತಡಿ. ಸೊ ಅಲ್ಲ, ಸೊ ಇವಾಗ ವಸಂತ ಬರಕ್ಕೆ ರೆಡಿ ಇದ್ದ, ಬಟ್ ಪ್ರಫುಲ್ಲಣ್ಣ ಅವ್ನ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟೈತಿ. ಏನು ಗೊತ್ತಿಲ್ಲ ರೀಸನ್,
ಆಮೇಲೆ ಸಿಕ್ಕ ಅಂದ್ರೆ ನಮಗೆ ಹೇಳ್ತೀನಂತ, ಅವನ ಕೈಲೇ ಹೇಳಿಸ್ತೀನಂತ. ಇವಾಗ ನಾವು ಗುಡಿಗೆ ಬಂದಿವೆ, ಇಲ್ಲಿ ಗುಡಿಗೆ ಬಂದು ಎಲ್ಲ ನಮ್ದು ಮುಗಿಸ್ಕೋತೀವಿ. ನಮಸ್ಕಾರ ನಮಸ್ಕಾರ ಮಾಡ್ಕೊಂಡು ನಿಮಗೇನು ತೋರಿಸೋದಿರ್ತೈತಲ್ಲ ತೋರಿಸ್ತೀನಿ, ತೋರಿಸಿ ನಿಮಗೆ ಸಿಗ್ತೀನಂತ. ಬಾರಿ ಇಷ್ಟು ಕುಂತು ಬಿಡ್ತೈತಿ ಇದು, ಯಾರು ಹಿಂಗೆ ಜಕ್ಕೊಂಡು ಹೋಗೋಕು ಆಗಲ್ಲ. ಒಳ್ಳೆ ಮತ್ತೆ ಮುಂದೆ ಏನು ಸಜೆಷನ್ ಸುಮೀರ್ ಕೊಡಬೇಡಿ ಮತ್ತೆ ಮುಂದಿಂದ. ಗಣೇಶ್ ಗುಡಿನೂ ಐತಿ ಇಲ್ಲಿ, ಇಲ್ಲಿ ನಮಸ್ಕಾರ ಮಾಡಿ ಅಲ್ಲಿ ಹೋಗ್ಬೇಕಂತ. ಗಣಪತಿ ನೋಡ್ರಿ ಎಷ್ಟು ಮಸ್ತ್ ಇದೆ. ಸೊ ನಿಮಗೆ ನಾ ಗುಡಿ ಒಳಗೆ ಹೋಗಿ ಬಂದು ಎಲ್ಲ ಮಾಡಿ ಆಮೇಲೆ ಲಾಸ್ಟಿಗೆ ಸಿನಿಮ್ಯಾಟಿಕ್ಸ್ ತೋರಿಸ್ತೀನಿ. ಇದ್ರದ್ದು ಭಾಳ ಮಸ್ತ್ ಬಂದ ಸಿನಿಮ್ಯಾಟಿಕ್ಸ್. ಸೊ ಅಲ್ಲಿ ತನಕ ನಾನು ನೋಡಿ ಬರ್ರಿ. ಸೊ ನಾವು ಇವಾಗ ಗುಡಿ ಒಳಗೆ ಬಂದಿವಿ ಇಲ್ಲಿ. ಎಷ್ಟು ಮಂದಿ ಅದಾರ ಜಗ್ಗಿ ಮಂದಿ ಅದಾರ. ಹಾಯ್ ಬ್ರೋ, ನೀವು ಸ್ಟೋರಿ ನೋಡಿದ್ರೆ ನೀವು? ಹಾಂ ಅರೇ ಬಾಯ್, ನಾವು ಸ್ಟೋರಿ ಇಲ್ಲ, ನಾವು ಬರ್ತಿರ್ತೀವಿ ವಾರ. ಓಕೆ ಓಕೆ, ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ನಾನು ಸುರ್ಪುರ ಅಣ್ಣ. ಸುರ್ಪುರ ಅಣ್ಣ, ನಮ್ಮ ಶಾಪರ್ ಬಾಯ್. ಸೊ ಇವರು ಸುರ್ಪುರದಾರಂತ, ಇವರು ಸುರ್ಪುರದಾರಂತ, ಇಲ್ಲೇ ಸೆಕೆಂಡ್ ಪಿ ಕಲಿಯತಾರಂತ. ನಿಮ್ದು ಹೆಸರು? ಪ್ರಜ್ವಲ್. ಪ್ರಜ್ವಲ್, ಎಷ್ಟು ಮಂದಿ ಪ್ರಜ್ವಲ್ ಸಿಕ್ತಿರು? ಪ್ರಜ್ವಲ್ ಪ್ರಜ್ವಲ್ ಬಂದಿದ್ದಾರೆ. ಗುಡಿ ದರ್ಶನ ಆಯ್ತು ನಮಗೆ, ಅಲ್ಲಿ ಫೋನ್ ನಮಗೆ ಹೀಗೆ ಫೋನ್ ಬಂದ್ ಮಾಡ್ರಿ, ಫೋನ್ ಬಂದ್ ಮಾಡ್ರಿ ಅನ್ನಕತ್ತರೆ ಅವ್ರ ಸಲ ಫೋನ್ ಬಂದ್ ಮಾಡಿದ್ವಿ ಅಲ್ಲಿ. ಆದರೆ ಸಿನಿಮ್ಯಾಟಿಕ್ ತೊಗೊಂಡಿನಿ, ಬಿಡಂಗಿಲ್ಲ. ಸಿನಿಮ್ಯಾಟಿಕ್ ಅಂತ ಸತ್ರ ಬರಲ್ಲ, ಅದನ್ನು ಬಿಡೋದಿಲ್ಲ, ಅದು ಅಷ್ಟು ಬಿಡಲಾರ್ದಂಗೆ ಐತಿ. ಇನ್ನು ಇನ್ನೊಂದು ಸ್ವಲ್ಪ ಸಿನಿಮ್ಯಾಟಿಕ್ ಅದಾವ ತೊಗೋತೀವಿ, ತೊಗೊಂಡು ನಿಮಗೆ ಎಲ್ಲಾಟು ತೋರಿಸ್ಕೊಂತಿರ್ತೀವಿ ಅಂತ. ಅಲ್ಲಿ ಗುಡಿದ ಆತ ನುಗ್ಗಿಕೇರಿದೆ, ಹನುಮಾನ್ ದೇವ್ರ ಗುಡಿದ ಆತ. ಇಲ್ಲಿ ಅಲ್ಲಿ ಕಾಣತ್ತಲ್ಲ ಗೋಪುರ, ಅಲ್ಲಿ ರಾಮನ್ ಗುಡಿ ಐತಂತ. ಸೊ ಇವಾಗ ನಾವು ಅಲ್ಲಿನೂ ಹೊಂಟೀವಿ. ಒಂದೇ ಏನಪ್ಪ ಅಂದ್ರೆ ನಡ್ಕೊಂತ ಹೊಂಟಿವಿ ಅದ ನಡ್ಕೊಂತ. ಅಲ್ಲಿ ದಾರಿ ಗಾಡಿ ಹೋಗಲ್ಲಂತ, ದಾರಿ ಭಾಳ ಹತ್ತಿ ಐತಂತ ಪೂರ. ಸೊ ಅದಕ್ಕೆ ಇವಾಗ ಅಲ್ಲಿಗೂ ಹೊಂಟೀವಿ. ಒಬ್ಬರು ಸ್ಟೋರಿ ನೋಡಿ ಬಂದಿದ್ರು, ಸಾಕು ನನಗೆ ಅಷ್ಟ ಸಾಕು. ಅಷ್ಟ ಖುಷಿ ನಮಗೆ, ಮತ್ತೇನು ಬೇಡ. ನಾ ಅಲ್ಲಿ ಇದ್ರೆ ನಮ್ಗೆ ಇನ್ನೂ ಬರ್ತಿರ್ಬೋದು, ಯಾರ ಬರ್ತಿದ್ದೀರೇನ, ಬಟ್ ನಾವು ಇಲ್ಲಿ ಬಂದ್ಬಿಟ್ಟಿವಲ್ಲ, ಈಗ ಹೋಗೋ ಟೈಮ್ನಾಗ ಸಿಕ್ಕರಾತಲ್ಲ ಯಾರ. ರಾಮನ್ ಗುಡಿ ಇಲ್ಲೈತಿ, ಇಲ್ಲೆಲ್ಲ ಹಿಂಗೆ ಒಳಗೆ ನಡ್ಕೊತ ಹೋಗ್ಬೇಕಂತ. ಮಸ್ತ್ ಐತೆ ನೋಡಿ ಜಾಗ, ಇಲ್ಲಿ ಫೋಟೋ ಗಿಟ ತಕ್ಕೋತೀವಿ ಇಲ್ಲಿ. ನಾವು ನೋಡಿ ಲಂಕ ಕಾಣತೈತ್ರ ಇದ್ರಾಗ ಐಫೋನ್ ಇದ್ರೆ ನಾವು ಮುಗೀತು ನೋಡ್ರಿ, ಮತ್ತೇನು ಬೇಕೇ ಆಗಿಲ್ಲ. ನಾವು ಮಸ್ತ್ನೇ ಬರ್ತಾವೆ ಫೋಟೋಸ್ ಗಿಟೋಸ್ ಎಲ್ಲ. ನುಗ್ಗಿಕೇರಿ ಗಿಡ ಗುಡಿಲಿಂತ ಅಲ್ಲಿ ಒಂದು ಏನದ ಏನೋ ಫಂಕ್ಷನ್ ಹಾಲ್ ಇತ್ತಲ್ಲಿ, ಫಂಕ್ಷನ್ ಹಾಲ್ನಿಂದ ಹಿಂಗೆ ಬಂದು ಇಲ್ಲಿ ಬರಂದ್ರೂ ಬರ್ತೈತಿ. ಇದು ಶಾರ್ಟ್ಕಟ್ ಐತಿ, ಇಷ್ಟು ದಾರಿ ಒಳಗೆ ನೀವು ಹೋಗ್ಬೇಕು. ನಿಮಗೆ ಏನಾರ ಗಾಡಿ ಮೇಲೆ ಬರೋದಿತ್ತಂದ್ರೆ ತೆರೆ ಕೆರೆ ಐತಂತ, ಕೆರೆ ಸುತ್ತ ಹಾಕಿ ಬರ್ಬೇಕಂತೇಳಿ ಇಲ್ಲಿ ಗುಡಿ ಬರ್ತೀರಿ ನಾ. ಇಲ್ಲಿ ರಾಮ ಗುಡಿ ಇದೆ, ಬಿಡು ಮಾಡಿದ್ರೆ ಅಲ್ಲಿ ತಿಲ್ಲ ನೋಡ್ರಲ್ಲ ಎಷ್ಟು ಮಸ್ತ್ ಇತ್ತು. ಇವಾಗ ನಾವು ಅಲ್ಲಿ ರಾಮ ಗುಡಿನೂ ಮುಗಿಸ್ಕೊಂಡು ವಾಪಸ್ ನುಗ್ಗಿಕೇರಿ ಗುಡಿಗೆ, ಹನುಮಾನ್ ದೇವ್ರ ಗುಡಿಗೆ ಅಲ್ಲಿ ಹೋಗಿ ಕುಂದ್ರ ಆಗ್ತೀವಿ. ಅಲ್ಲಿ ಕುಂತು ಒಂದು 15 ನಿಮಿಷ ವಾಪಸ್ ಜೈ ಅಂದ್ಬಿಡ್ತೀವಿ ನಾವು. ಅಲ್ಲಿ ಹುಬ್ಬಳ್ಳಿ ಹೋಗ್ಬೇಕು, ಹುಬ್ಬಳ್ಳಿ ಹೋಗಿ ಸ್ವಲ್ಪ ಕೆಲಸ ಐತೆ ನಮ್ಮದು. ನಾವು ನೋಡ ಹೆಂಗೆ ಮಾಡ್ತೀನಿ, ಅಲ್ಲಿ ಹೋಗಿ ಮತ್ತೆ ಹುಬ್ಬಳ್ಳಿ ಹೋಗಿ ನಿಮಗೆ ಸಿಗ್ತೀವಿ ಅಂತ. ಹುಬ್ಬಳ್ಳಿಲಿಂದ ಡೈರೆಕ್ಟ್ ನಾವು ಬಾಗಲಕೋಟೆ ಇವಾಗ, ಮತ್ತೆ ಎಲ್ಲಿಗಿಲ್ಲ ತಿರುಗಾಡೋದು, ಎಲ್ಲಿಗಿಲ್ಲಲ್ಲ, ಎಲ್ಲಿಗಿಲ್ಲ, ಇಲ್ಲ ಎಲ್ಲಿಗಾರ ಹೋದ್ರೆ ಮತ್ತೆ ಬೇರೆ ಆಗ್ಬಿಡ್ತೈತೆ ಅಲ್ಲಿ. ಇವಾಗ ನಮ್ದು ಎರಡು ಕಡೆ ಗುಡಿ ದರ್ಶನ ಆಗೈತಿ. ಓ ಓ, ಮುತ್ತೆ ಮುತ್ತೆ ಭಾಳ ಡೇಂಜರ್ ಬಂದ್ರೆ ಇರಲಿ. ಸೊ ಗುಡಿ ದರ್ಶನ ಆಗೈತಿ, ಆಮೇಲೆ ಇಬ್ರು ಮೀಟ್ ಆದ್ರೆ ನಮಗೆ, ಇಬ್ರು ಮೀಟ್ ಆಗಿದ್ರೆ ಒಬ್ಬ ಫೋಟೋ ತಕ್ಕಲಿಲ್ಲ ಹುಡುಗ. ಇಟ್ ಹರ್ಟ್ಸ್ ಅವ್ರಿ ಇಲ್ಲ, ಪಾಪ ಚಲೋ ಮಾತಾಡಿಸಿದ, ಸ್ಟೋರಿ ನೋಡಿ ಬಂದಿನಂತಂದ. ಇರಲಿ, ಈಗ ಇನ್ನೊಬ್ಬ ಹುಡುಗರ್ನ ಫೋಟೋ ತಗೊಂಡು ಹೋದ, ಆಮೇಲೆ ಸೈಡಿಗೆ ಎಲ್ಲರೂ ಹಾಕಿರ್ತೀನಿ ನನ್ನ ಕ್ಲಿಪ್ಪ, ನೀವು ನೋಡಿರಿ. ಇವಾಗ ನಾವು ಹುಬ್ಳಿ ಹೊಂಟಿವಿ, ಹುಬ್ಳಿ ಮೊದಲು ನಾವು ಟಿಫನ್ ಮಾಡ್ಬೇಕು, ಟಿಫನ್ ಮಾಡಿ ನಿಮಗೆ ಸಿಗ್ತೀವಂತ. ಮತ್ತು ನಾವು ಇಲ್ಲಿ ಡೆಕತ್ಲೋನ್ ಬಂದಿದ್ವಿ, ನಾವು ಗುಡಿಲಿಂತ ಸೀದಾ ಈ ಕಡೆ ಡೆಕತ್ಲೋನ್ ಬಂದೀವಿ.
ಅಲ್ಲಿದ್ರೆ ಮಾಸ್ಕ್ ಬೇಕಂದ್ರೆ ಕಂಪಲ್ಸರಿ ಬೇಕಂದ್ರೆ. ಆ್ಯಂಡ್ ಇಲ್ಲಿ ಸರ್ಪ್ರೈಸ್ ಮೀಟ್ ಅಣ್ಣ ಬಂದ್ಬಿಟ್ಟ ಒಮ್ಮಿಂದೊಮ್ಮೆ ಇಲ್ಲಿ ಪ್ರತ್ಯಕ್ಷ ಆಗ್ಬಿಟ್ಟ ಒಮ್ಮೆ ಅರೇ ಅಂದ್ರೆ ನಾ ಹಿಂಗೆ ಮಾಸ್ಕ್ ಹಿಂಗೆ ಕರೆಕ್ಟ್ ಮಾಡತ್ತೀನಿ ಹಿಂಗೆ ವ್ಲಾಗ್ ಮಾಡ್ಬೇಕಂತೇಳಿ ಹಿಂಗೆ ಎದುರು ನೋಡ್ತೀನಿ ಹಿಂಗೆ ಅಣ್ಣ ಬಂದ್ಬಿಟ್ಟ ಹಿಂಗೆ. ಸೊ ಈಗ ಅವ ಕಿರಣ ತೊಗೊಂಬರಕ್ಕ ಒಂದು ಮಾಸ್ಕ್ ಅಣ್ಣನ ಕಡೆನೂ ಇಲ್ಲ ನನ್ನ ಕಡೆನೂ ಇಲ್ಲ. ನಂಗೆ ಒಂದು ಜಾಕೆಟ್ ತೊಗೊಳೋದೈತಿ ಇಲ್ಲಿ ಡೆಕತ್ಲಾನಾಗ. ಡೆಕತ್ಲಾನೇ ಜಾಕೆಟ್ ಮತ್ತು ಶೂಸ್ ಎರಡ್ರಾಗ ಒಂದು ಯಾವ್ದಾರ ಅಂತ ತೊಗೋಬೇಕು. ಸೊ ಅದನ್ನು ಈಗ ನೋಡಕ್ಕೆ ಹೋಗ್ತೀವಿ ಅಲ್ಲಿ ನೋಡಿ ನಿಮಗೆ ತೋರಿಸ್ತಿರ್ತೀನಿ ಅಂತ ಹಂಗೆ. ವಿಶ್ವಾಣ ಈಗ ಎದಕ್ಕೆ ಬಂದಿರೋಣ? ಸುಮ್ಮನೆ ನೋಡ್ಕೊಂಬಂದು ಬೆಂಕಿ. ಓಕೆ ಓಕೆ, ನಿಮಗೆ ಆಮೇಲೆ ಸಿಗ್ತೀವಿ ಅಂತ ನೋಡ್ರಲ್ಲಿ. ಇದು ಚಲೋ ಅದಾವ ಅಂತ ನಾವು ಅಂದ್ಕೊಂಡಿದ್ವಿ. ಏನಿಲ್ಲ, ಕಲರ್ ಚೇಂಜ್ ಆಯ್ತು ನಾವು ಅಂತೀವಿ. ಇಲ್ಲ, ರೇಟ್ನು ಚೇಂಜ್ ಆಗಿಬಿಡೈತಿ. ಬ್ಲ್ಯಾಕಿ ವ್ಯಾಲ್ಯೂ ಭಾಳ ಐತೆ ನೋಡಿರಿ. ಇದಕ್ಕೆ 700 ಅಂತ, ಇದಕ್ಕೆ 999 ಅಂತ. ಸೊ ಅಲ್ಲಿ ಡೆಕತ್ಲಾನಾಗ ಬಂದಿದ್ದಲ್ಲ ಒಂದು ಜಾಕೆಟ್ ನಮ್ಗೆ ಇಷ್ಟ ಆಗಿತ್ತು, ಇದು ಜಾಕೆಟ್ ತೊಗೊಂಡಿವಿ. ಸೊ ನನಗಂತೂ ಪೂರ ಸೆಟ್ ಆಗಿತ್ತು. ಫೋನ್ಪೇ ಹೆಂಗೆ? ಸೊ ಥ್ಯಾಂಕ್ಸ್ ಟು ಕಿರಣ, ಯಾಕಂದ್ರೆ ನಮಗೆ ಸ್ವಲ್ಪ ಡಿಸ್ಕೌಂಟ್ ಸಿಕ್ತಂದ್ರಾಗ ರೊಕ್ಕ ಅವ್ರು ಇಲ್ಲಿ ಕೆಲಸ ಮಾಡ್ತಾರಂತ. ಏನ್ 900 ಇತ್ತು ಜಾಕೆಟ್ ಕಿರಣ್ಲಿಂತ. ಇದು ಕ್ಯಾರಿಬ್ಯಾಗ್ ನಾವು ಏನ ಜೈ ನೋಡ್ರಿ. ಸೊ ನಮಗಿದು ಜಾಕೆಟ್ ಫುಲ್ ಇದ್ರಾಗ ಸಿಕ್ತು. ಓ, ಬ್ಯಾಗು ಬ್ಯಾಗ ಬಿಟ್ಟು ಹೊಂಟಿವಿ ಇಲ್ಲಿ. ಇಲ್ಲ ಕೊಟ್ಟಿಲ್ಲ ಅಲ್ಲಿ, ಮಾಸ್ಕ್ ಅಂತ ಹೋದಿವಿ ಆಫೀಸ್. ಹಾ ರೀ, ಹ್ಞೂ. ಇವಾಗ ಕಿರಣನ ಗಾಡಿ ಏನೈತಲ್ಲ ಅದು ಏನೋ ಆಗ್ಬಿಟ್ಟೈತೆ. ಅದಕ್ಕೆ ಏನಾಗೈತಾನೆ, ನ್ಯೂಟ್ರಲ್ ಸ್ವಿಚ್ ಏನೋ ಹೋಗ್ಬಿಟ್ಟೈತಿ ಗಾಡಿ ಒಳಗೆ. ಅದಕ್ಕೆ ಇಂಜಿನ್ ಆಯಿಲ್ ಲೀಕ್ ಆಗೋದಾಗ ಪೂರ ಕಲಾಸ ಆಗ್ಬಿಟ್ಟಿತ್ತು. 50 ML ಉಳಿದಿತ್ತು ಅಂತ ಬರೀ ನೋಡೋಣ. ಅಂಥದ್ರಾಗ ನುಗ್ಗಿಕೇರಿ ಹೋಗಿ ಬಂದಿವಿ ನಾವು. ಇವಾಗ ಪ್ರೆಸೆಂಟ್ ಇದ್ರಾಗ ಹೊಂಟಿವಿ ಚಿಗರಿ ಒಳಗೆ. ಅಲ್ಲಿ ಮತ್ತೆ ಇನ್ನೊಂದು ಗಾಡಿ ಕೇಳಾಕತ್ತನವ ಅವ್ರ ದೋಸ್ತಗೆ ಕೇಳಿ ಅದು ತೊಗೋಬೇಕು. ನಾವು ಮತ್ತೆ ನಾ ಬಾಗಿಲು ಕೊಟ್ಟು ಹೋಗ್ಬೇಕು. ವಜ್ಜೈತೆ ನಮ್ಮ ಬಾಳೆ ಬಿಸಿಲಾಗ. ನಾವು ಒಂದು ಬಿಸಿಲು ಅಂತರೂ ಹಿಂಗಿಂಗೆ ನಮಗೆ ಹಿಂಗೆ ಬಡಿನ ಹೋಗ್ತು ನೋಡೋದು. ಹಿಂಗೆ ನೋಡ್ರಲ್ಲಿ ಪೂರ ಹಿಂಗೆ ಫುಲ್ ಡ್ರೈ ಹಚ್ಚ ನಮ್ದು. ಭಾಳ ಕೆಟ್ಟೈತೆ ಮಾರೆ ಬಿಸಿಲು. ಬರ್ಲ್ಯಾ, ಬರ್ತೀನಿ. ಮತ್ತೆ ಬಂದ ಮತ್ತೆ ಕಾಲ್ ಮಾಡ್ತೀನಿ ಅಂತ. ಇನ್ನು ಯಾಕಡೆ ಉಂಟಿ? ಡನ್. ನಮ್ದು ಇದು ಮ್ಯಾಚ್ ಹತ್ತೈತೆ ಇವತ್ತು RCB ಇದು. ನಾವು ಬಸ್ನಾಗ ಬರತ್ತೀನಿ. ಅಣ್ಣ ಸಿಕ್ಕಾನ ಏನು ಹೇಳತ್ತಂತ ಕೇಳ್ರಲ್ಲಿ. ಎದಕ್ಕಣ್ಣ ಕಪ್ಪು ಗೆದ್ದು ಎದಕ್ಕೆಲ್ಲ ಹೇಳ RCB ದವ್ರು ನಾವು? ಅದು ಕಪ್ಪು ಹೊಲಸು ಮಾಡ್ಯಾರ ಅಣ್ಣ, ಫಿಕ್ಸರ್ಸ್ ಗೆದ್ದು. ಮತ್ತು ಅವ್ನು ಮಾತುಗಾರ ಸೋಮ ಮಕ್ಕಳು ಲಿಂಬೆ ಅಂತ ಒಂದು ಹೊಲಸು ಮಾಡಿದ ಸಂಬಂಧ ಆ ಕಪ್ ಗೆಲ್ಲಕತ್ತಿಲ್ಲ ಅವ್ನು. ಹಿಂಗಾಗೈತೆ ಅನ್ನೋದು ಕರೆಕ್ಟ್ ಅಣ್ಣ. ಹೊಸ ಕಪ್ ತಂದು ಹೇಳಿ ಗೆಲ್ತೀನಿ ನಾವು. ಫಿಕ್ಸರ್ ಸಂಬಂಧ ಕಪ್ ಗೆಲ್ಲಕತ್ತಿಲ್ಲ, ಗೆಲ್ಲೋದು ಇಲ್ಲ ನಾನು. ಸೊ ಫೈನಲಿ ನಾವು ಬಾಗಲಕೋಟೆಗೆ ಬಂದಾಯ್ತು. ಇವಾಗ ಪೂರ ಬಸ್ನ ಒದ್ದಾಡ ಸಾಕಾಗೈತೆ ಮಾರ ಅನ್ನೋ ಒಂದು. ಮೊದಲು ನಾವು ನಮ್ಮ ರೂಮಿಗೆ ಹೋಗ್ಬೇಕು. ರೂಮಿಗೆ ಹೋಗಿ ಮತ್ತೆ ನಿಮಗೆ ಹೊರ ಬಂದ್ಮೇಲೆ ಸಿಗ್ತೀನಿ ಅಂತ ನಿಮಗೆ. ಹಾ, ಅಷ್ಟೇ, ಮತ್ತೇನಿಲ್ಲ. ಇಲ್ಲಿ ತಾನೆ ನೀವು ಸಿನಿಮಾಟಿಕ್ ನೋಡಿರ್ತೀರಿ. ಹೆಂಗೆ ಅನ್ಸ ಸ್ವಲ್ಪ ಲೈಕ್ ಕಮೆಂಟ್ ಶೇರ್ ಮಾಡಿ ಹೇಳಿಬಿಡ್ರಿ. ಸೊ ಇಷ್ಟೆಲ್ಲ ಒದ್ದಾಡ ಬಂದಿದ್ದಕ್ಕೆ 0 ಪಾಯಿಂಟಿಗೆ ಬಂದೇನಿ ಇಲ್ಲಿ. ಇಲ್ಲಿ ಎಷ್ಟು ಮಸ್ತ್ ಐತೆ ನೋಡ್ರಿ ಸೀನ್ರಿ. 0 ಪಾಯಿಂಟ್ ಇದೆ ಬಾಗಲಕೋಟದ. ಇಲ್ಲಿ ನವನಗರ್ನಾಗ ಐತಿ, ರಿಲಯನ್ಸ್ ಪೆಟ್ರೋಲ್ ಬಂಕ್ ಇಲ್ಲಿ ಕೆಳಗೈತಲ್ಲ. ಬಾಗಲಕೋಟ್ನಾಗ ಇದ್ದವ್ರಿಗೆ ಗೊತ್ತಾಗುತ್ತೆ, ಬಟ್ ಇರ್ಲಾರ್ದವ್ರಿಗೆ ಹೇಳಿದೆ ನಾ ಹಿಂಗೆ. ಇಲ್ಲಂತೂ ಜಾಸ್ತಿ ಅಲೋ ಮಾಡೋಂಗಿಲ್ಲ. ಪಟ್ ಅಂತ 2 ನಿಮಿಷ ಬರಬೇಕು, ಸ್ನ್ಯಾಪ್ ಹಾಕ್ಬೇಕು, ಇಲ್ಲ ಏನಾರು ಅಂತ ವೀಡಿಯೋ ಮಾಡ್ಕೋಬೇಕು ಹೋಗ್ಬೇಕು ಅಷ್ಟೇ. ಸೊ ನಿಮಗೆ ಬ್ಲಾಗ್ ಇಷ್ಟ ಆಗಿತ್ತಂದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿಬಿಡ್ರಿ. ನಾವು ಇವಾಗ ನಮ್ಗೆ ಹಸಿವಾಗೈತೆ ಅಂತೇಳಿ ಹೊರಗೆ ಹೊಂಟಿವಿ. ಏನಾರು ಇಲ್ಲೇ ಸಮೀಪದಾಗ ಏನಾರು ಇದ್ರೆ ತಿನ್ನಕಂತ ಹೊಂಟಿವಿ. ಸೊ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ತದೆ. ಸೊ ಏನಿಲ್ಲ, ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿಬಿಡ್ರಿ. ಅವ್ನು ಈಗ ನೆಕ್ಸ್ಟ್ ಅಂದ್ರೆ 10,000 ಐತೆ ನಮ್ದು ಟಾರ್ಗೆಟ್ ಸಬ್ಸ್ಕ್ರೈಬರ್ಸ್ದು. ಅದು ಮುಟ್ಟಿಸ್ಬಿಟ್ರೆ ಸಾಕು, ಮತ್ತೇನು ಬೇಕಾಗಿಲ್ಲ. ಇವ ನೋಡ್ರಿ, ಅವ ಅಪ್ಪು ಇವ ನಂದು ಏನು ಸ್ನ್ಯಾಪ್ ಹಾಕಿದೆ. ಸೊ ಓಕೆ, ಇವಾಗ ನಾವು ಸ್ವಲ್ಪ ಹೊರಗೆ ಹೋಗಿ ಏನಾರು ತಿಂದು ಬರ್ತೀವಿ. ತಿಂದು ಬಂದು ನಿಮಗೆ ಸಿಗ್ತೀವಿ ಅಂತ ಮತ್ತೆ ನೆಕ್ಸ್ಟ್ ವ್ಲಾಗ್ನಾಗ. ಅಷ್ಟೇ, ಹೊಸದಾಗಿದ್ದವ್ರು ಸಬ್ಸ್ಕ್ರೈಬ್ ಬಿಡ್ರಿ. ಇಲ್ಲಿಗೆ ರೆಡ್ ಕಲರ್ ಬಟನ್ ಐತೆ ನೋಡಿ, ಆ ಸಬ್ಸ್ಕ್ರೈಬ್ ಮಾಡೋದು ಬಿಡ್ರಿ. ಅಟ್ಟ ಮುಗೀತು, ಮತ್ತೇನಿಲ್ಲ.
ಹೇಳ್ತೀನಿ.